Hi friends, welcome back to my channel. So, ivattina outfit matte dress. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಕಾಡುಗೋಡಿ ವೃಕ್ಷೋದ್ಯಾನಕ್ಕೆ ಬಂದಿದ್ದೀನಿ. ಸೊ ಈ ಮೊದಲೇ ಇಲ್ಲಿ ಬಂದು ನಾನು ವಿಡಿಯೋ ಮಾಡಿದ್ದೆ. ಬಟ್ ಇವತ್ತಿನ ವಿಶೇಷ ಏನು ಅಂದರೆ, ಇವತ್ತು ಫುಲ್ ಡೇ ಓಪನ್ ಇದೆ. ಸೊ ಇದು ಇವತ್ತಿನ ಔಟ್ಫಿಟ್ ಮತ್ತು ಡ್ರೆಸ್. ಲಿಂಕ್ ಹೇಳೋಕ್ಕೆ ಹೋಗಬೇಡಿ, ಲಿಂಕ್ ಇಲ್ಲ. ನಾನು ಇದನ್ನು ಝುಡಿಯೋದಲ್ಲಿ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಲಿಂಕ್ ಇಲ್ಲ. ಫಸ್ಟ್ ಟೈಮ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಡ್ರೆಸ್ ಮಾಡ್ಕೊಂಡಿರೋದು. ಈ ಥರ ಇನ್ಶರ್ಟ್ ಮಾಡ್ಕೊಂಡಿದ್ದೀನಿ, ನೋಡೋಣ. ನಂಗೆ ತುಂಬ ಖುಷಿ ಅಂತ ಅನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಸಣ್ಣ ಆದರೆ ಬೇರೆ ಥರ ಡ್ರೆಸ್ಗಳನ್ನೆಲ್ಲ ಟ್ರೈ ಮಾಡ್ಬೋದು, ಮಾಡರ್ನ್ ಡ್ರೆಸ್ಗಳನ್ನು ಕೂಡ ಟ್ರೈ ಮಾಡ್ಬೋದು. ಸೊ ಹಾಗಾಗಿನೇ ಪ್ರತಿದಿನ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದೆ? ಸೊ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಅಣ್ಣ ಹೇಳೋ ಅನಗೆ ಹೊರಗಡೆ ಹೋಗೋದು ಅಂದ್ರೆ ಫುಲ್ ಖುಷಿ. ಬಂದೆ ಬಂದೆ ಹೋಗು. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಹಂಗಾಗಿ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ. ಮತ್ತೆ ಸೌಂಡ್ ಬರ್ತಾ ಇರುತ್ತೆ ನಮಗೆ ವಿಡಿಯೋ ಮಾಡ್ಬೇಕಿದ್ರೆ. ಇವಾಗ ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ. ಇನ್ನೇನು ಮೆಟ್ರೋ ಆಗುತ್ತೆ ನಮ್ಮ ಕಡೆನೂ ಕೂಡ, ಅದನ್ನೇ ನೋಡ್ತಾ ಇದ್ದೆ. ಸೈಡಲ್ಲಿ ಮೆಟ್ರೋ ಆಗ್ಬಿಟ್ರೆ ಏನು ರಗಳೆ ಇಲ್ಲ, ಆರಾಮಾಗಿ ಸಿಟಿ ಬೆಂಗಳೂರಿನ ಸೆಂಟರ್ವರೆಗೂ ಆರಾಮಾಗಿ ಹೋಗ್ಬೋದು. ಬಟ್ ಇವಾಗ ಸದ್ಯಕ್ಕೆ ಇಲ್ಲ. ನಂದು 2 ತಿಂಗಳು ಫೆಬ್ರವರಿ ಆ್ಯಂಡ್ ಮಾರ್ಚ್ ಒಳಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಟೆಸ್ಟ್ ಎಲ್ಲ ಅಂದರೆ ಟೆಸ್ಟಿಂಗ್ ಅಂತ ಮಾಡ್ತಾರಲ್ವ, ಅದನ್ನು ಮಾಡ್ತಾ ಇದ್ದಾರೆ ಇವಾಗ ಈ ಕಡೆ ವೈಟ್ ಫೀಲ್ಡ್ ಅಲ್ಲಿ. ಮಾಡಬೇಕು ಯಾವಾಗ ನಮಗೆ ಮೆಟ್ರೋದಲ್ಲಿ ಹೋಗೋ ಭಾಗ್ಯ ಬರುತ್ತೆ ಅಂತ. ಕಾಡುಗೋಡಿ ವೃಕ್ಷೋದ್ಯಾನದ ಹತ್ರ ಬಂದ್ವಿ, ಎಂಟ್ರಿ ಕೊಡ್ಬೇಕಿವಾಗ. ಸೊ ನಾವಿವಾಗ ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದೀವಿ. ಅನಗ ಬಾ ಬಾ ಬಾ, ಮತ್ತೆ ಹೋಗೋಣ ಬಾ. ಕಾರ್ ಬರ್ತಾ ಇದೆ ಅಲ್ಲಿ, ಬಾ. ಸೊ ತುಂಬಾ ಚೆನ್ನಾಗಿದೆ, ಫೋಟೋಶೂಟ್ಗೆಲ್ಲ ಬಂದಿದಾರೆ ಅನ್ಸುತ್ತೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡೋಣ, ಟಿಕೆಟ್ ಇದೆಯಂತೆ ಇಲ್ಲಿ. ಸೊ ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡ್ಬೋದು, ಖುಷಿ ಆಗ್ತಿದೆ ನನಗೆ. ಎಲ್ಲೂ ಹೋಗಿರಲಿಲ್ಲ ಸದ್ಯ. ಬಟ್ ಮಕ್ಕಳಿಟ್ಕೊಂಡು ವಿಡಿಯೋ ಮಾಡೋದು ಹೆಂಗಿರುತ್ತೆ ಅಂದರೆ, ನಿಜ ಅವ್ರ ಬಗ್ಗೆ ನಾವು ತುಂಬ ಲಕ್ಷ ಕೊಡಬೇಕಾಗತ್ತೆ, ಜೊತೆಗೇನೆ ವಿಡಿಯೋ ಮಾಡಬೇಕು. ಸೊ ದೊಡ್ಡ ಟಾಸ್ಕ್ ಆಗಿರುತ್ತೆ ಅದು. ಬನ್ನಿ ಒಳಗಡೆ ಹೋಗೋಣ. ಕಾಡುಗೋಡಿ ವೃಕ್ಷೋದ್ಯಾನಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ. ಹೆಂಗಿದ್ದು? ಸಖತ ಕಾಣಿಸ್ತಾ ಇದೆ. ಮಿಮಿ ಹನಗ ಹೇಳ್ತಿದ್ದಾಳೆ ಸ್ನಾನ ಮಾಡ್ಬೇಕಂತ ಇಲ್ಲಿ, ಮಿಮಿ ಅಂತಿದ್ದಾಳೆ. ಸ್ವಾಮಿ ಮಾಡ್ತಾ ಇದ್ಯಾ? ಓ, ಅಲ್ಲಿ ಬುದ್ಧ ಇದ್ದ, ಸ್ವಾಮಿ ಮಾಡ್ತಾ ಇದ್ದು, ಕೈ ಮುಗಿತಾ ಇದ್ದು. ಅನಗ ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾಳೆ. ಬುದ್ಧ ಮೂರ್ತಿ ಕಾಣಿಸ್ತಾ ಇರ್ಬೋದು, ಹಂಗಾಗಿ ಅವಳು
ನಮಸ್ಕಾರ ಮಾಡ್ತಾ ಇದ್ದಾಳೆ. ಪಂಚಕನ್ನಡದಲ್ಲಿ ಬರೆದಿದ್ದಾರೆ, ಸಂದರ್ಶಕರು ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅನಗ ಅಲ್ಲಿಂದ ಬರಕ್ಕೆ ರೆಡಿ ಇಲ್ಲ, ನೀರ್ ನೋಡೋದಕ್ಕೆ ಅವಳಿಗೆ ಅಷ್ಟು ಖುಷಿ, ಹಾಗಾಗಿ ಅಲ್ಲೇ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ಲು. ಬಾ ಮಗ ಬಾ. ಸೊ ಜಸ್ಟ್ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಮತ್ತೊಂದೇನು ಖುಷಿ ವಿಚಾರ ಅಂದರೆ, ನಮಗೆ ಅಲ್ಲಿ ವಿಡಿಯೋ ಮಾಡ್ಬೋದಾ ಅಂತ ಕೇಳಿದಾಗ, ಓ ಆರಾಮಾಗಿ ಮಾಡ್ಕೊಳ್ಳಿ ಆರಾಮಾಗಿ ಮಾಡ್ಕೊಳ್ಳಿ ಅಂದರು. ನನಗೆ ಫಸ್ಟ್ ಟೈಮ್ ಇಷ್ಟೊಂದು ಒಳ್ಳೆ ಪರ್ಮಿಷನ್ ಕೊಟ್ಟಿದ್ದು. ಹಿಂಗೆ ಬರ್ತಿದ್ದಾಗ ಇಲ್ಲಿ ಒಂಥರ ಲೈಟು ಬೀಳುತ್ತಲ್ಲ, ಅದು ಸೂಪರಾಗಿ ಕಾಣಿಸುತ್ತೆ ಅಲ್ಲ. ಬಾ ಫ್ರೆಂಡ್ಸ್, ಇಲ್ಲಿ ಕರಿಮುಳ್ಳಹಣ್ಣು ಆಗಿದೆ, ಅಂದರೆ ನಮ್ಮ ಕಡೆ ಆ ಥರ ಹೇಳ್ತೀವಿ ಕರಿಮುಳ್ಳಹಣ್ಣು ಅಂತ. ಸೊ ನನಗೆ ಇಲ್ಲಿ ಬಂದಾಗ ನಿಜವಾಗ್ಲೂ ನಮ್ಮ ಊರಿಗೆ ಬಂದಾಗ ನಮ್ಮ ಊರಿನ ಬೆಟ್ಟಕ್ಕೆ ಬಂದಾಗೆ ಅನಿಸುತ್ತೆ. ಸೊ ಇದನ್ನು ಎಲ್ಲೂ ಯಾವ ಗಿಡವನ್ನು ಎಲೆಯನ್ನು ತೊಟ್ಟನ್ನು ಏನೂ ಕೀಳಬಾರ್ದು ಅಂತ ಹಾಕಿದ್ದಾರೆ. ಯಾವುದೇ ಒಂದು ಗಿಡಕ್ಕೂ ಹಾನಿ ಮಾಡಬಾರ್ದು, ಏನೇ ಒಂದು ವಸ್ತುಗೂ ಹಾನಿ ಮಾಡಬಾರ್ದು ಅಂತ. ಹಾಗಾಗಿ ನಾವು ಅದನ್ನು ಮುಟ್ಟೋ ಹಾಗಿಲ್ಲ, ನೋಡಿದ್ರೆ ಹಾಗೆ ತೆಕ್ಕೊಂಡು ಲವಕ್ಕಂತ ಬಾಯಿ ಹಾಕೋಣ ಅಂತ ಅನಿಸುತ್ತೆ. ಬಟ್ ನಾವು ನಿಯಮಗಳನ್ನು ಪಾಲಿಸುವುದರಲ್ಲಿ ಎತ್ತಿದ ಕೈ. ಇಲ್ಲಿ ಹುಣ್ಸೆಹಣ್ಣೆಲ್ಲ ಆಗಿದೆ, ನೋಡ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಆಹಾ ಎಷ್ಟು ಚೆನ್ನಾಗಿರುತ್ತೆ, ಕಾಯಿ ಅನಿಸುತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಹಣ್ಣಾಗ್ಬೋದು. ಬಟ್ ಫುಲ್ ಇದೆ. ವಾವ್, ಕೆಂಪಾಗ್ಬಿಟ್ಟಿದೆ ನೀರು. ಫಿಶ್ ಇದೆ ಮಗ, ಅದರಲ್ಲಿ ಫಿಶ್ ಫಿಶ್ ಇದೆ ಫಿಶ್. ಒಂದೇ ಒಂದು ಕಮಲನ ಅಥವಾ ಏನೋ ಒಂದು ಫ್ಲವರ್ ಇದೆ. ಫ್ರೆಂಡ್ಸ್, ಇಲ್ಲಿ ನಿಜವಾಗ್ಲೂ ಮಕ್ಕಳಿಗೆ ಇಷ್ಟ ಆಗೋ ಥರ ಇದೆ, ಫುಲ್ ಆಟಾಡೋದಕ್ಕೆ ಪ್ಲೇ ಏರಿಯಾ ಇದೆ. ಸೊ ಅನಗ ನೋಡಿ ಹೆಂಗೆ ಓಡ್ತಾ ಇದ್ದಾಳೆ ಅಂತ, ಮಕ್ಕಳಿಗೆ ಇದೇ ಸ್ವರ್ಗ ಆಟಾಡೋದಕ್ಕೆ. ವಾವ್, ಈ ಏ ಏ ಎಲ್ಲ ಜಾಗ ಇಲ್ಲಿ ನೋಡಿ ಹೆಂಗೆ ಆಡ್ತಾ ಇದ್ದಾರೆ ಮಕ್ಕಳು ಅಂತ. ಅನಗಂಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಗ ಎಲ್ಲಿ ಹೋಗ್ತೆ, ಎಲ್ಲಿ ಕುಕ್ಕ, ಎಲ್ಲಿ ಜಾಗಿಲ್ಲ ಮಗ. ಸೊ ಎಲ್ಲಾದರೂ ಹೊರಗಡೆ ಹೋಗಬೇಕಿದ್ರೆ ನಾವು ಸುಂದರವಾಗಿ ರೆಡಿ ಏನೋ ಆಗ್ತೀವಿ, ಜೊತೆಗೇನೆ ಒಂದೊಳ್ಳೆ ಪರ್ಫ್ಯೂಮ್ ಹಾಕ್ಕೊಂಡು ಹೋಗ್ಬಿಟ್ರೆ ಆಹಾ ಘಮ ಘಮ ಅಂತಿರುತ್ತೆ. ಆ್ಯಂಡ್ ನಮಗೂ ಕೂಡ ಒಳ್ಳೆ ಫ್ರೆಶ್ ಫೀಲ್ ಕೊಡುತ್ತೆ. ಆ್ಯಂಡ್ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ, ನಮ್ಮ ಜೊತೆ ಇರೋರಿಗೂ ಕೂಡ ಖುಷಿ ಆಗುತ್ತೆ. ಸೊ ಒಟ್ಟಿನಲ್ಲಿ ಒಳ್ಳೆ ಪರ್ಫ್ಯೂಮ್ ಹಾಕ್ಕೊಂಡ್ರೆ ನಮಗೂ ಕೂಡ ಒಂಥರ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಸೊ ಹಂಗಾಗಿ ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕಿದ್ರೆ ಚೆನ್ನಾಗಿ ರೆಡಿ ಹಾಕ್ಕೊಂಡು ಹೋಗುವಾಗ ಒಂದು ಸ್ವಲ್ಪ ಪರ್ಫ್ಯೂಮ್ ಹಾಕ್ಕೊಂಡು ಹೋಗ್ತೀನಿ. ನಾನು ತುಂಬ ಹಾರ್ಡ್ ಫ್ರೆಗ್ರೆನ್ಸ್ ಇರೋದೆಲ್ಲ ಇಷ್ಟ ಆಗಲ್ಲ, ಒಳ್ಳೆ ಕ್ಲಾಸಿ ಫ್ರೆಗ್ರೆನ್ಸ್ ಇರೋದಾದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ನ್ಯೂಡ್ ಅವ್ರದ್ದು ಲಕ್ಸುರಿ ಪರ್ಫ್ಯೂಮ್ಸ್ ತರಿಸಿದ್ದೀನಿ. ಇದರಲ್ಲಿ ಒಂದಲ್ಲ ಎರಡಲ್ಲ ಆರು ಪರ್ಫ್ಯೂಮ್ ಇದೆ. ಸೊ ಅದು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೆಗ್ರೆನ್ಸ್ ಇರುತ್ತೆ. ಸೊ ನಮಗೆ ಒಂದೇ ಥರ ಒಂದೇ ಥರ ಪರ್ಫ್ಯೂಮ್ ಹಾಕಿ ಬೋರ್ ಆಗ್ತಿದೆ ಅಂದರೆ ನಾವು ಬೇರೆದು ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಮೈಲ್ಡ್ ಆಗಿ ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರನೇ ಇದೆ. ಅದಕ್ಕೋಸ್ಕರನೇ ಇದು ವುಮೆನ್ಸ್ಗೋಸ್ಕರನೇ ಸ್ಪೆಷಲಿ ತಯಾರು ಮಾಡಿರೋದು. ಹೇಗಿದೆ ಅಂತ ತೋರಿಸ್ತೀನಿ. ಮತ್ತು ಇದು ಒಂದ್ಸಲ ಹಾಕ್ಕೊಂಡ್ರೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಕೆಲವೊಂದು ನಾವು ಹಾಕ್ಕೊಂಡಾಗ ಒಂದು ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಆ ಫ್ರೆಗ್ರೆನ್ಸ್ ಹೊರಟೋಗುತ್ತೆ. ಇದು ಹಾಗಲ್ಲ, ತುಂಬ ಲಾಂಗ್ ಲಾಸ್ಟಿಂಗ್ ಇದೆ. ಸೊ ಹಾಗಾಗಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ನಾವು ಪರ್ಫ್ಯೂಮ್ ಹಾಕ್ಕೊಳ್ತೀವಿ ಹೌದು, ಆದರೆ ಒಳ್ಳೆ ಚೆನ್ನಾಗಿರೋ ಪರ್ಫ್ಯೂಮನ್ನು ಹಾಕ್ಕೋಬೇಕು, ಅದರಲ್ಲೂ ಕೂಡ ನಾವು ನೋಡ್ಕೊಂಡು ತೊಗೋಬೇಕಾಗತ್ತೆ. ಸೊ ನೋಡಿ ಹೇಗಿದೆ ಅಂತ ಓಪನ್ ಮಾಡ್ತಾ ಇದ್ದೀನಿ. ವಾವ್, ಇಷ್ಟು ಕ್ಯೂಟ್ ಆಗಿದೆ ನೋಡಿ ಪ್ಯಾಕೇಜ್ ಮಾತ್ರ. ಸೊ ಹಾಗೇನೆ ಇಲ್ಲಿ ಆರು ಪರ್ಫ್ಯೂಮ್ಸ್ ಇದೆ, ಎಲ್ಲವೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೆಗ್ರೆನ್ಸ್ ಇದೆ, ಎಲ್ಲವೂ ಕೂಡ ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರನೇ ಇದೆ.
ಕಾಣಿಸ್ತಾ ಇದೆಯಾ? ವಾವ್, ಸಖತ್ತಾಗಿದೆ. ನಾವು ಇದನ್ನ ಸ್ವಲ್ಪ ದೂರ ಇಟ್ಕೊಂಡು ಇಲ್ಲಿ ಶೋಲ್ಡರ್ಗೆಲ್ಲ ಹಾಕೊಂಡ್ರೆ, ಅಂದ್ರೆ ಒಂದು 4-5 ಸೆಂಟಿಮೀಟರ್ ದೂರದಲ್ಲಿ ಇಟ್ಕೊಂಡು ಸ್ಪ್ರೇ ಮಾಡ್ಕೋಬೇಕು. ನಾನೊಂದು ಸ್ಪ್ರೇ ಮಾಡ್ತೀನಿ ಆಮೇಲೆ. ಹಾಗೇನೆ ನಮ್ಗೇನಾದ್ರೂ ಕಟ್ ಸ್ಕಿನ್ ಕಟ್ ಆದ್ರೆ ಅಲ್ಲಲ್ಲೆಲ್ಲ ಹಚ್ಕೋಬಾರ್ದು, ಯಾಕಂದ್ರೆ ಎಷ್ಟೇ ಹೇಳಿದ್ರು ಅದು ಸ್ವಲ್ಪ ಉರಿಯುತ್ತೆ. ಹಂಗಾಗಿ ಪ್ರಿಕಾಷನ್ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೋಡೋಣ ಹೇಗಿದೆ ಅಂತ. ಇದು ಸ್ಟನ್ನರ್ ಅಂತ, ನಿಜವಾಗ್ಲು ತುಂಬ ಚೆನ್ನಾಗಿದೆ. ಸೊ ಆರಾಮಾಗಿ ತಗೋಬಹುದು, ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ತೀನಿ. ಇಷ್ಟು ದೂರ ಇಟ್ಕೊಂಡು ಸ್ಪ್ರೇ ಮಾಡ್ಕೋಬೇಕು ಈ ತರ. ವಾಹ್, ಸಕ್ಕತ್ತಾಗಿದೆ ಸ್ನೇಹಿತರೆ, ನಿಜವಾಗ್ಲು ಹೇಳ್ತೀನಿ ತುಂಬಾ ಚೆನ್ನಾಗಿದೆ, ಆರಾಮಾಗಿ ತಗೋಬಹುದು. ಇದರಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ 6 ಪುಟಾಣಿ ಬಾಟಲ್ಗಳಿದೆ. ಈ ತರ ಕಾಣಿಸ್ತಾ ಇದೆ ಅಲ್ವಾ? ಸೊ ನ್ಯೂಡ್ ಅವ್ರದ್ದು ಎಲ್ಲ ಪ್ರಾಡಕ್ಟ್ಗಳು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹೇರ್ ಆಯಿಲ್ ಇರ್ಬೋದು, ಈ ತರ ಪರ್ಫ್ಯೂಮ್ಗಳಿರ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡ್ಬೋದು. ಇದು ನಿಮ್ಗೆ ನ್ಯೂಡ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಸಿಗುತ್ತೆ, ಇಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಇದು ಸಿಗತ್ತೆ. ನಿಮಗ್ ಬೇಕು ಅಂದ್ರೆ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಖಂಡಿತ ನೀವು ಪರ್ಫ್ಯೂಮ್ ಪ್ರಿಯರ್ ಆಗಿದ್ರೆ ಈ ಕಿಟ್ ಅನ್ನ ಟ್ರೈ ಮಾಡ್ಬೋದು. ನೋಡ್ಬೋದು ಇಲ್ಲಿ ಮಕ್ಕಳು ಎಲ್ಲ ಸೇರಿಕೊಂಡು ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಒಳಗಡೆ ಬರಬೇಕಿದ್ರೆ 10 ರುಪೀಸ್ ಟಿಕೆಟ್ ಇತ್ತು ಪರ್ ಹೆಡ್ಡು. ಚಿಕ್ಕ ಮಕ್ಕಳಿಗೆ ಅಂದರೆ 10 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ಟಿಕೆಟ್ ಇಲ್ಲ, 10 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ 5 ರೂಪಾಯಿ ಟಿಕೆಟ್ ಇರುತ್ತೆ. ಹಾಗೆ ಕಾರ್ ಪಾರ್ಕಿಂಗ್ಗೆ ನಾವು 20 ರುಪೀಸ್ ಕೊಟ್ಟಿದ್ವಿ. ಇಷ್ಟು ನಾನು ನೀಡಬಹುದಾದ ಒಂದು ಪುಟ್ಟ ಮಾಹಿತಿ. ಸೊ ಚೆನ್ನಾಗಿದೆ, ಮಕ್ಕಳನ್ನ ಕರ್ಕೊಂಬರ್ಬೋದು. ನನಗ ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ದಾಳೆ, ಅವಳಿಗೆ ಈ ಥರ ಮರಳು ಸಿಕ್ಬಿಟ್ರೆ ಸಾಕು, ಅದರಲ್ಲೇ ಆಟ ಆಡ್ತಾ ಇರ್ತಾಳೆ. ಫುಲ್ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ತುಂಬ ಮಕ್ಕಳು ಇರ್ತಾರಲ್ಲ, ಹಂಗಾಗಿ ಆಟ ಆಡೋದಕ್ಕೆ ಜಾಗ ಸಿಗಲ್ಲ, ಸೀಟ್ ಹಿಡಿಬೇಕು. ನನ್ನ ಹಸ್ಬೆಂಡ್ ಸೀಟ್ ಹಿಡಿಯೋಕೆ ಆ ಕಡೆ ಹೋಗಿದ್ದಾರೆ. ಜೋಕಾಲಿ ಫ್ರೀನೇ ಇಲ್ಲ, ಅವಾಗಿಂದ ಎಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಸೊ ಹಂಗಾಗಿ ನನಗೆ ಒಂದ್ಸಲ ಜೋಕಾಲಿ ಆಡಿಸ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ, ಎಷ್ಟೊತ್ತಿಗೆ ಮುಗಿಯುತ್ತೆ ಬೇರೆಯವ್ರದ್ದು ಅಂತ. ಸೊ ಫೈನಲಿ ನನಗಂಗೂ ಒಂದು ಚಾನ್ಸ್ ಸಿಕ್ತು. ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ವಿ ಜೋಕಾಲಿಗೋಸ್ಕರ. ಹಾಗೆ ತುಂಬ ಖುಷಿ ವಿಚಾರವನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು. ಇಲ್ಲಿ ಹೋದಾಗ ಒಂದು ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಆಯಿತು, ಅದು ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ಒಬ್ಬರು ನನ್ನ ವಿಡಿಯೋ ನೋಡೋರು ನನ್ನ ಬಂದು ಪ್ರೀತಿಯಿಂದ ಮಾತಾಡಿಸಿದರು, ಶಿಲ್ಪಾ ಅಂತ. ಮತ್ತು ನಿಮ್ಮ ವಿಡಿಯೋಗಳನ್ನು ನೋಡ್ತೀನಿ, ಖಂಡಿತ ಸ್ಟಾಪ್ ಮಾಡಬೇಡಿ, ವಿಡಿಯೋಗಳನ್ನು ಮಾಡಿ ಅಂತ ಹೇಳಿ ತುಂಬ ಪ್ರೀತಿಯಿಂದ ಮಾತಾಡಿಸಿದರು. ಅವ್ರು ನನ್ನ ಮಾತಾಡಿಸ್ತಾ ಎಮೋಷ್ನಲ್ ಕೂಡ ಆದರು. ಆ ಒಂದು ನಿಷ್ಕಲ್ಮಶವಾದ ಪ್ರೀತಿ ನೋಡಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಆ ಮೂಮೆಂಟಲ್ಲಿ ಅಷ್ಟು ಖುಷಿಯಾಯಿತು ನನಗೆ. ಎಲ್ಲೋ ಒಂದು ಕಡೆ ಅನ್ನಿಸ್ತು ನಾನು ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು, ಇಷ್ಟು ಪ್ರೀತಿ ತೋರಿಸೋರು ಇದಾರಲ್ಲ ನನಗೆ ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ಒಂದು ಕಡೆ ನನಗೆ ಸಾರ್ಥಕ ಭಾವ ಮೂಡಿತು ಅಂತ ಹೇಳ್ಬೋದು ಆ ಪ್ರೀತಿ ನೋಡಿ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಫ್ರೆಂಡ್ಸ್, ಇಲ್ಲಿ ನೋಡಿದ್ರೆ ನಿಮಗೆ ನಮ್ಮೂರೇ ಅಂತ ಅನಿಸುತ್ತೆ. ನನಗಂತೂ ಹಾಗೆ ಫೀಲ್ ಆಗ್ತಿದೆ. ಎಲ್ಲ ಕಡೆ ಫುಲ್ ಕೋಲ್ಡ್ ಇದೆ, ಮತ್ತು ಗ್ರೀನರಿ, ಮತ್ತು ಇದು ಪಾರ್ಕ್ ಅಂತ ಅನಿಸಲ್ಲ, ನ್ಯಾಚುರಲ್ ಆಗಿದೆ. ಇವತ್ತಿನ
ಔಟಿಂಗ್ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಹೊರಗಡೆ ಬರೋದೇ ಅಪರೂಪ, ಅವಾಗ್ಲೇ ನಾವು ವಿಡಿಯೋನೆಲ್ಲ ಮಾಡ್ಕೋಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ಹಾಕ್ಬೇಕಲ್ವಾ, ಹಾಗಾಗಿ ನಾನು ವಿಡಿಯೋಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಯಾಕೋ ಲೊಕೇಶನ್ ಸೆಟ್ ಆಗ್ತಾ ಇಲ್ಲ ಮಾರೇ. ಬಾಬಾ ಬಾಬಾ ಸಾಕಾಗ್ಬಿಟ್ಟು, ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಹೋಗೋಣ. ಇಲ್ಲಿ ಹೋದಾಗ ನೋಡಿ, ಒಳ್ಳೊಳ್ಳೆ ಅಕ್ಕ ಅಣ್ಣಂದ್ರು ಎಲ್ಲ ಬರ್ತಾ ಇದ್ರು. ವಿಡಿಯೋ ಮಾಡೋದು ಸುಲಭ ಇಲ್ಲ ಮಾರೇ, ಹೊರಗಡೆ ಹೋದಾಗ ನಾವು ಹೇಗೆ ಒಂದು ಕಂಟೆಂಟ್ ಕೊಡಬೇಕು ಅಂತ ಬಂದಿದ್ವು, ಹಾಗೆ ಸಾಕಷ್ಟು ಜನ ವಿಡಿಯೋ ಫೋಟೋ ತೆಗೆಯೋರು ಎಲ್ಲ ಬರ್ತಾ ಇರ್ತಾರೆ. ಮತ್ತು ಇಲ್ಲಿ ಸಾಕಷ್ಟು ಯೂಟ್ಯೂಬರ್ಸ್ ಫ್ರ್ಯಾಂಕ್ ವಿಡಿಯೋಸ್ ಮಾಡೋಕ್ಕೆ ಅಂತ ಬರ್ತಾರೆ. ಸೊ ನನಗೆ ಹಿಂದಿನ ಸಲ ಒಂದು ರಟ್ಟನ್ ಬಾಕ್ಸ್ ಕೆಳಗಡೆ ಕೂತ್ಕೊಂಡು ಜನ ಹೋಗ್ತಾ ಇದ್ದಾಗ ಒಂದೇ ಸಲ ಎದ್ಕೊಳ್ಳೋದು, ಆವಾಗ ಜನ ಹೆದರ್ಕೊಳ್ತಾರೆ, ಅದನ್ನು ರೆಕಾರ್ಡ್ ಮಾಡೋದೆಲ್ಲ ಮಾಡ್ತಾಯಿದ್ರು. ಬಟ್ ಆವಾಗ ನಾನು ಮಾತಾಡ್ಸೋಕ್ಕೆ ಸ್ವಲ್ಪ ಹಿಂಜರಿಕೆ ಆಗಿತ್ತು. ಈ ಸಲ ಬಂದಾಗ ಆ ಯೂಟ್ಯೂಬರ್ಸ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಅಂದರೆ ಅವರು ಫ್ರ್ಯಾಂಕ್ ಮಾಡಬೇಕಿದ್ರೆ ನಾನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದು, ಅವ್ರನ್ನ ಮಾತಾಡಿಸ್ಬೇಕು, ಹೀಗೆಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ದೆ. ಅಲ್ಲಿ ಟಿಕೆಟ್ ಕೊಡೋರು ಹೇಳಿದರು, ಈ ಸಲ ಪ್ರಾಣಿ ವೇಷ ಹಾಕ್ಕೊಂಡು ಫ್ರ್ಯಾಂಕ್ ವಿಡಿಯೋಸ್ ಮಾಡ್ತಾ ಇದ್ದಾರೆ, ನೀವು ಅವ್ರನ್ನೆಲ್ಲ ಮಾತಾಡಿಸಿ ಅಂತ ಹೇಳಿದರು. ಬಟ್ ನನಗೆ ಅವ್ರು ಎಲ್ಲೂ ಸಿಗಲಿಲ್ಲ. ಅಂದರೆ ತುಂಬ ದೊಡ್ಡದಾಗಿದೆ ಅಲ್ವಾ ಪಾರ್ಕು, ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ. ಸೊ ಅದೊಂದು ಉದ್ದೇಶ ಇತ್ತು ನನಗೆ ಇವತ್ತು ಹೋಗಲಿಕ್ಕೆ, ಆ ಯೂಟ್ಯೂಬರ್ಸ್ ಮೀಟ್ ಆಗ್ಬೋದು ಅಂತ. ಬಟ್ ಅದು ಸಾಧ್ಯ ಆಗಿಲ್ಲ, ಅದೊಂದು ಸ್ವಲ್ಪ ನಿರಾಸೆ ಆಗಿ ವಾಪಸ್ ಹೊರಡಬೇಕಾಗಿ ಬಂತು. ಫ್ರೆಂಡ್ಸ್, ಇವಾಗ ಸಮಯ 6 ಗಂಟೆ ಆಯಿತು. ಎಷ್ಟೊತ್ತು ನಾವು ಎಂಜಾಯ್ ಮಾಡಿದ್ವಿ. ಅನಗ ಅಳ್ತಾ ಇದ್ದಾಳೆ. ಕಾರಣ ಏನು ಅಂದರೆ, ಅಲ್ಲಿ ಬರಬೇಕಿದ್ರೆ ಒಬ್ಬರು ಅಕ್ಕ ಸಿಕ್ಕಿದ್ಲು ಅವಳಿಗೆ, ಅವಳಿಗೆ ಅಕ್ಕನ ಜೊತೆನೇ ಹೋಗಬೇಕಂತೆ, ಅವ್ರ ಮನೆಗೆ ಹೋದರು. ಹಾಗಾಗಿ ಅಕ್ಕ ಅಕ್ಕ ಅಂತ ಅಳ್ತಾ ಇದ್ದಾಳೆ. ಸೊ ಫೈನಲಿ ನಾವಿವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ 2 ಅವರ್ಸ್ ನಾವು ಇಲ್ಲಿ ಸ್ಪೆಂಡ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ನಮಸ್ಕಾರ, ಟಟ್ಟಾ, ಬಾಯ್ ಬಾಯ್.